ಪರಸ್ಪರ ಸ್ನೇಹ, ಬಾಂಧವ್ಯ, ಆಧ್ಯಾತ್ಮಿಕ ಚಿಂತನೆ, ಮತ್ತೊಬ್ಬರ ಕಷ್ಟಕ್ಕೆ ಸ್ಪಂದಿಸುವ ಮನೋಭಾವನೆ ಇದ್ದಲ್ಲಿ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಎಂದು ಕರ್ನಾಟಕ ರಾಜ್ಯ SYS ಕಲ್ಚರಲ್ ಕಾರ್ಯದರ್ಶಿ ಸೈಯದ್ ಅಮೀಮ್ ತಂಗಳ್ ಅಭಿಪ್ರಾಯಪಟ್ಟರು. ಕೊಟ್ಟಮುಡಿಯ ಮರ್ಕಜುಲ್ ಹಿದಾಯ ಸಭಾಂಗಣದಲ್ಲಿ ನಡೆದ ಕೊಡಗು ಜಿಲ್ಲಾ SYSನ ವಾರ್ಷಿಕ ಕೌನ್ಸಿಲ್ ವೀಕ್ಷಕರಾಗಿ ಪಾಲ್ಗೊಂಡು ಮಾತನಾಡಿದ ಅವರು, SYS ಸಂಘಟನೆಯು ವಿವಿಧ ಕಾರ್ಯಕ್ರಮಗಳ ಮೂಲಕ ಜನಮನ ಗೆಲ್ಲುತ್ತಿದ್ದು ಎಲ್ಲರೊಂದಿಗೆ ಉತ್ತಮ ಒಡನಾಟ ಇಟ್ಟುಕೊಂಡು ಸಂಘಟನೆಯ ಏಳಿಗೆಗೆ ಶ್ರಮಿಸಬೇಕೆಂದು ಹೇಳಿದರು. അല്ലാഹു നൽകിയ അനുഗ്രഹങ്ങൾ ഒരിക്കലും നമ്മൾ മറന്നുപോയി നമ്മുടെ ജീവിതത്തിൽ മറന്നുപോകാനേ പാടില്ല. അത്രയും വലിയ അനുഗ്രഹങ്ങൾ അല്ലാഹു നമുക്ക് നൽകി നമ്മളെ എല്ലാവരെയും ഈ അല്ലാഹുവിന്റെ ദീനിന്റെ ഖാദിമികളായി ഇവിടെ ഒരുമിച്ച് കൂട്ടിയിരിക്കുകയാണ്. നമ്മുടെ ജില്ലയിൽ എത്ര പ്രവർത്തകരുണ്ട്, എത്ര മുഅ്മിനീങ്ങളുണ്ട്. അവർക്കൊന്നും ചിലപ്പോൾ ഇതുപോലെ സംഘടനയിൽ പ്രവർത്തിക്കാൻ കഴിഞ്ഞോളുന്നില്ല, കഴിയാൻ സംഘടനയിൽ പ്രവർത്തിക്കാൻ കഴിയാത്ത എത്രയോ മുഅ്മിനീങ്ങളില്ലേ. അതിൽ നിന്ന് മാറ്റി നമ്മളേക്ക് സംഘടനയുടെ തലപ്പത്ത് അള്ളാഹു എത്തിച്ചത് എന്തിനു വേണ്ടിയാണ്? അത് നമുക്ക് അള്ളാഹു അവസരം തരാൻ വേണ്ടിയാണ്. അവസരം തരാണ്. ആ അവസരം നമ്മൾ ഒരിക്കലും കളഞ്ഞ് കുടിക്കാൻ പാടില്ല. അള്ളാഹു നമുക്ക് കാക്കട്ടെ. SYS ರಾಜ್ಯಾಧ್ಯಕ್ಷ ಅಬ್ದುಲ್ ಹಫೀಲ್ ಸಾದಿ ಕಾರ್ಯಕ್ರಮ ಉದ್ಘಾಟಿಸಿದ್ರು. ಮರ್ಕಜುಲ್ ಹಿದಾಯ ಎಜುಕೇಷನ್ ವ್ಯವಸ್ಥಾಪಕ ಇಸ್ಮಾಯಿಲ್ ಸಕಾಫಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ಕಳೆದ ಸಾಲಿನ ವರದಿ ಹಾಗೂ ಲೆಕ್ಕಪತ್ರವನ್ನು ಪ್ರಧಾನ ಕಾರ್ಯದರ್ಶಿ ಅಹಮದ್ ಮದನಿ ಗುಂಡಿಕೆರೆ ಸಭೆಗೆ ಮಂಡಿಸಿದ್ರು. SYS ಕೊಡಗು ಜಿಲ್ಲಾಧ್ಯಕ್ಷ ಹಮೀದ್ ಮುಸ್ಲಿಯಾರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಸೈಯದ್ ಇಲ್ಯಾಸ್ ಅಲ್ ಹೈದರೂಸಿ ತಂಗಳ್ ನೇತೃತ್ವದಲ್ಲಿ ಪ್ರಾರ್ಥನೆ ನೆರವೇರಿತು. SYS ಕಾರ್ಯದರ್ಶಿ ಆಜೀಜ್ ಸಕಾಫಿ, ಕೋಶಾಧಿಕಾರಿ ಅಬ್ದುಲ್ಲಾ, ಯಾಕೂಬ್ ಮಾಸ್ಟರ್ ಕೊಳಕೇರಿ, SYS ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ಕೌನ್ಸಿಲರ್ಗಳು ಉಪಸ್ಥಿತರಿದ್ದರು.